Hey there. Subscribe to my channel. And also press this bell icon. So you never miss any new update. Subscribe to my channel. ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ರಘುಗೌಡ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಾಡೆ ಗ್ರಾಮದಲ್ಲಿ ಗ್ರಾಮದೇವತೆ ದೇವಿರಮ್ಮ ಜಾತ್ರಾ ಮಹೋತ್ಸವ. ಗುಮ್ಮನಹಳ್ಳಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಸುಮುಖ ಸೇವಾ ಟ್ರಸ್ಟ್ ಉದ್ಘಾಟನಾ ಸಮಾರಂಭ ಜರುಗಿತು. ಘಟ್ಟಹಳ್ಳಿ ಮತ್ತು ಹೊಸಗಾವಿ ಗ್ರಾಮದಲ್ಲಿ ಶಾಸಕ ಸುರೇಶ್ಗೌಡರವರ ಗುದ್ದಲಿ ಪೂಜೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿದ್ದ ಕುಟುಂಬವನ್ನು ಕಾಳಿಸ್ವಾಮಿಗಳು ಮತ್ತೆ ಹಿಂದೂ ಧರ್ಮಕ್ಕೆ ಮತಾಂತರ. ತ್ವರೆ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಕೆಸರುಗದ್ದೆ ಕ್ರೀಡಾಕೂಟಕ್ಕೆ ಚಾಲನೆ. ಮದ್ದೂರು ಪಟ್ಟಣದಲ್ಲಿ ಸ್ವಚ್ಛ ಭಾರತ್ ಹರಿವು ಜಾಥಾ ಕಾರ್ಯಕ್ರಮ. ಗ್ರಾಮ ಪಂಚಾಯಿತಿಯಲ್ಲಿ ತ್ರೈಮಾಸಿಕ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ. ಸರ್ಕಾರಿ ಪ್ರೌಢಶಾಲೆ ಮುದಗಂದೂರಿನಲ್ಲಿ ಮೂರನೇ ವರ್ಷದ ಪ್ರತಿಭಾ ಪುರಸ್ಕಾರ. ಫೆಬ್ರವರಿ 1ರಂದು ನಡೆಯುವ ದೇಹದಾಢ್ಯ ನ್ಯಾಷನಲ್ ಕಾಂಪಿಟೇಷನ್ಗೆ ಆಯ್ಕೆಯಾದ ಜಿಲ್ಲೆಯ ಮಂಜುನಾಥ್ ಜಿ. ಇನ್ನು ದಿವಂಗತ ಕಾಂಟ್ರಾಕ್ಟರ್ ಸಿದ್ದಿ ಚನ್ನೇಗೌಡರ ಸ್ಮರಣಾರ್ಥ ಸರ್ಕಾರಿ ಪ್ರೌಢಶಾಲೆ ಮುದಗಂದೂರು ಇವರ ವತಿಯಿಂದ ಮೂರನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಏನಂದ್ರೆ ಪ್ರತಿಭೆಗಳಿಗೆ ಒಂದು ಯುವ ಉತ್ಸಾಹಿಗಳಿಗೆ ಒಂದು ಮಕ್ಕಳಿಗೆ ಒಂದು ವಿಶೇಷವಾದ ರೀತಿಯಲ್ಲಿ ಪ್ರತಿಭೆಗಳನ್ನ ಪುರಸ್ಕಾರ ಮಾಡುವಂಥದ್ದು ಎನ್ಕರೇಜ್ ಮಾಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಪ್ರತಿ ವರ್ಷ ನಡೀತಾ ಬರ್ತಾ ಇದೆ ಮೂರು ವರ್ಷಗಳಿಂದ. ಚೆನ್ನೈ ಸಿದ್ದಿ ಕಾಂಟ್ರಾಕ್ಟ್ ದಿವಂಗತ ಕಾಂಟ್ರಾಕ್ಟ್ ಸಿದ್ದಿ ಚನ್ನೇಗೌಡರ ಒಂದು ಸ್ಮರಣಾರ್ಥ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರಲಾಗ್ತಾ ಇದೆ. ಅದರ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ಬರೋಣ ಬನ್ನಿ. ಯಾಕಂದ್ರೆ ನಾವು ರೈತರು ಕೊಡ್ಬೇಕು. ಈಗ ರೈತರು ಕೊಡೋವರ್ಗಕ್ಕೆ ಹೆಚ್ಚು ಬೆಲೆ ಇರ್ತು, ಕೇಳೋವರ್ಗೂ ಬೆಲೆ ಇರಲ್ಲ. ಹಾಗಾಗಿ ನಾವು ರೈತರು ನಾವು ಬೇರೆ ಕಡೆ ಬೆಳಗ್ಗೆ ಅನ್ನ ಅಕ್ಕಿ ಕೊಟ್ಟೆ ತಾನೆ ಅವ್ರ ಅನ್ನ ಮಾಡ್ಕೊಂಡು ಜೀವನ ಸಾಗಿಸೋದು. ಆಹಾರನೇ ಇಲ್ಲ ಅಂದ್ರೆ ಅವ್ರು ಬದುಕಕ್ಕಾಗುತ್ತಾ ಇಲ್ಲ? ಹಾಗಾಗಿ ನಾವು ಈಗ ಸರ್ಕಾರವನ್ನೇ ಕೋಟ್ಯಾಧಿಪತಿಯಾಗಿ ಮಾಡ್ಬೋದು. ಏನಪ್ಪ ಅಂದ್ರೆ ಇಟ್ ಮೀನ್ಸ್ ಇಫ್ ವಿ ಅರ್ನ್ 6 ಕ್ರೋರ್ ಫ್ರಮ್ 1 ಏಕರ್, 50% ಆಫ್ ದಟ್ ವಿಲ್ ಗೋ ಟು ಗವರ್ಮೆಂಟ್ ಆಫ್ ಕರ್ನಾಟಕ ಆಸ್ ಎ ಟ್ಯಾಕ್ಸ್. ಇದನ್ನ ಮಾಡೋದ್ರಿಂದ ಎಲ್ಲರೂ ಚೆನ್ನಾಗಿ ಅರ್ಥ ಆಗೋ ಮಟ್ಟಿಗೆ ಬಿಡಿಸಿ ಹೇಳಿ. ಹಂಗಂದ್ರೆ ಏನಪ್ಪ ಅಂದ್ರೆ ನಾವು ಒಂದ್ ಎಕರೆಗೆ ನಾವು ಈಗ ಬೆಳೆಗೆ ಈಗ ದುಡ್ಡು ಕಟ್ತೀವಲ್ವಾ, ಅದೇ ರೀತಿ ನಾವು ಎಕರೆಗೆ ದುಡ್ಡನ್ನ ಕಟ್ತಾ ಇರ್ತೀವಿ. ಹಾಗಾಗಿ ಅದನ್ನ ಅನುಸರಿಸಿ ನೀವೇ ಎಕರೆಗೆ ಇಷ್ಟು ದುಡ್ಡು ಕಟ್ತಾ ಇರ್ತೀರಲ್ವಾ. ನಾವು ಹಳ್ಳಿ ಶಾಲೆ ಆದ್ರೂ ಒಳ್ಳೆ ಉನ್ನತ ಮಟ್ಟದಲ್ಲಿದೆ. ಇಲ್ಲಿ ಎಲ್ಲಾ ಕಾರ್ಯಕ್ರಮನು ಅದ್ದೂರಿ ನಡೀತದೆ, ಮತ್ತೆ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಹೆಚ್ಚಿನದಾಗಿ ಅಂಕ ಪಡೆದು ಎಲ್ಲಾ ರೀತಿ ಎಲ್ಲೂ ಮುಂದಿದ ಹಳ್ಳಿ ಆದ್ರೂ ಮುಂದೆ ಎಲ್ಲಾ ರೀತಿಯೂ ಮುಂದೆ ಇದ್ದಾರೆ. ಎಲ್ಲ ವಿದ್ಯಾವಂತರಾಗಿದ್ದಾರೆ ಈ ಶಾಲೆಯಿಂದ. ಈ ಶಾಲೆಗೆ ನಮಗೆ 4 ಎಕರೆ ಜಮೀನ ದಾನ ಮಾಡಿದ್ದಾರೆ ನಮ್ಮ ಇಲ್ಲಿ ಒಬ್ರು ದಾನಿಗಳು. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಇಲ್ಲಿನ ಎಲ್ಲ ನಮ್ಮ ಊರು ಸುತ್ತಮುತ್ತಲಿನ ಊರಿನ ಎಲ್ಲ ಲೀಡರ್ಗಳಾಗ್ಬೋದು ಸಹಾಯ ಮಾಡಿ ಯಾವುದೇ ಕಾರ್ಯಕ್ರಮಕ್ಕೂ ಯಶಸ್ವಿ ಮುಚ್ಚಿಕೊಡ್ತಾರೆ. ನಮ್ಮ ಸಿದ್ದಿ ಜನಪರು ಈ ಶಾಲೆ ಮಾಡ್ಬೇಕಾದ್ರೆ ಚೌಡೇನವರು ಹಿಡಿದು ನಮ್ಮ ಸಿಂಗ್ರಿಗೌಡರು ಮತ್ತೆ ನಮ್ಮ ಸಿದ್ದಿ ಜನಪರು ಶ್ರೀಕಂಠೆಯವರು ಎಲ್ಲ ಸೇರಿ ಈ ಶಾಲೆ ತಂದರು ಅವಾಗ ಚೌಡೇನವ್ರ ಕಾಲದಲ್ಲಿ. ಅವಾಗಿಂದನೂ ಭಾಳ ಶ್ರಮಪಟ್ಟು ನಮ್ಮ ಈ ಆಗುವ ಕಾರ್ಯಕ್ರಮಗಳೆಲ್ಲ ಸಿದ್ದಿ ಜನಪರು
ಬರ್ತಾ ಇದ್ರು. ಹಂಗಾಗಿ ಅವ್ರ ಸುವಿನೆನಪಿಗೋಸ್ಕರ 3 ವರ್ಷದಿಂದ ಅವ್ರ ಮಕ್ಕಳು ಕಳ್ಸ್ಕೊಳ್ತಿದ್ದಾರೆ. ಯಾರು ಹೆಚ್ಚಿನ ಅಂಕ ತೆಗಿದಾರೆ ಅವ್ರಿಗೆ ಇಲ್ಲಿ 1 ಲಕ್ಷ ಡಿಪಾಸಿಟ್ ಇಟ್ಟು ಅವರು ಅಮೌಂಟ್ನ ಕೊಡ್ತಾ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಮಾಡಿ ಅಮೌಂಟ್ನ ಕೊಡ್ತಾ ಇದ್ದಾರೆ. ಎಲ್ಲ ಮುಂದೆನೂ ಇದೇ ರೀತಿ ಮಾಡ್ಕೊಂಡಿದ್ದಾರೆ. ಒಳ್ಳೆ ಕಾರ್ಯಕ್ರಮ ಇದೇ ಥರ ಮುಂದುವರ್ಸ್ಕೊಳ್ತು. ಧನ್ಯವಾದಗಳು. ಈ ಒಂದು ದಿನ 3ನೇ ಸ್ಮರಣಾರ್ಥವಾಗಿ ನಮ್ಮ ದಿವಂಗತ ಕಾಂಟ್ರಾಕ್ಟರ್ ಚನ್ನೇಗೌಡರವರ ಸ್ಮರಣಾರ್ಥ ಈ ಊರಿನ ಅಂದರೆ ಮುದಗುಂದೂರು ಗ್ರಾಮದ ಅಕ್ಕಪಕ್ಕದ ಊರಿನ ಹಾಗೂ ಈ ಶಾಲೆಯಲ್ಲಿ ಕಲಿತಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಿರೋದು ನಮಗೆ ತುಂಬ ಹೆಮ್ಮೆಯ ವಿಚಾರ. ಅವರು ನಾವು ದಿವಂಗತ ಶ್ರೀ ಕಾಂಟ್ರಾಕ್ಟರ್ ಚನ್ನೇಗೌಡರ ಬಗ್ಗೆ ಹೇಳಬೇಕಾದ್ರೆ ತುಂಬ ಹಲವಾರು ವಿಚಾರಗಳಿದೆ. ಇವತ್ತಿನ ಕಾಲದಲ್ಲಿ ಕುಟುಂಬ ಸಮಸ್ಯೆಗಳಿಂದ ಕಲಹಗಳಿಂದ ಹಲವಾರು ಜನ ಕೋರ್ಟು ಇತ್ಯಾದಿ ವ್ಯಾಜ್ಯಗಳಿಗೆ ಹೋಗ್ತಿದ್ದಾರೆ. ಆದರೆ ಇವರು ಹೇಳೋ ಒಂದು ಮಾತಿಗೆ ಎಷ್ಟೋ ವ್ಯಾಜ್ಯಗಳು ಬಗೆಹರಿತಾ ಇದ್ವು. ಅವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಉದಾಹರಣೆಗೆ ಇಲ್ಲಿ ಕೆರೆಗಳಿಗೆ ನೀರು ತುಂಬಿಸೋದಾಗಲಿ, ಜನಗಳಿಗೆ ಯಾವುದೇ ರೀತಿಯ ತೊಂದರೆ ಆದ್ರೂ ಅವರು ಹಲವಾರು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ, ಸಲಹೆಗಳನ್ನ ಕೊಟ್ಟಿದ್ದಾರೆ. ನನ್ನ ವಿಚಾರದಲ್ಲಿ ಹೇಳಬೇಕಾದ್ರೆ ನಾನು ನಮ್ಮ ತಂದೆಯವರು ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಮಂಡ್ಯ SBI ಬ್ಯಾಂಕಲ್ಲಿ ಲೋನ್ಗೋಸ್ಕರ ಅಲ್ಲಿತಾ ಇದ್ವಿ. ಅವತ್ತೊಂದಿನ ನಮ್ಮ ಮಂಡ್ಯ ಬ್ಯಾಂಕಲ್ಲಿ ಸಿಕ್ಕಿ ಏನಪ್ಪ ಸಮಸ್ಯೆ ಅಂತ ಕೇಳಿದಾಗ, ಸರ್ ನಮ್ಗೆ ಹಿಂಗೆ ಲೋನ್ ಬೇಕಾಗಿತ್ತು ಅದಕ್ಕೆ ಬಂದಿದ್ವಿ ಅಂತ ಹೇಳಿದಾಗ, ಅವ್ರು ನಮ್ಮನ್ನು ಕರ್ಕೊಂಡೋಗಿ ನೇರ ಮ್ಯಾನೇಜರ್ ಹತ್ರ ಭೇಟಿ ಮಾಡಿಸಿದ್ರು. ಅವ್ರು ಹೇಳಿದ ಒಂದೇ ಒಂದು ಮಾತಿಗೆ ಅವತ್ತು ನಮಗೆ ಲೋನ್ ಮಂಜೂರಾತಿಯಾಗಿತ್ತು. ಇದೊಂದೇ ಉದಾಹರಣೆ ಅಲ್ಲ, ಅವರು ಇಂಥ ಹಲವಾರು ಸಾಮಾಜಿಕ ಕೆಲಸಗಳನ್ನ ಮಾಡಿದ್ದಾರೆ. ಇಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದು ನಮ್ಗೆ ನಿಜವಾಗ್ಲೂ ತುಂಬ ದುಃಖಕರವಾದ ವಿಷಯ. ಅವರು ಯಾವತ್ತು ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿತಾರೆ ಅವರು ಮಾಡಿರತಕ್ಕಂಥ ಕಾರ್ಯಕ್ರಮಗಳಿಂದ ಕೆಲಸಗಳಿಂದ. ಅವರು ಸಣ್ಣ ವ್ಯಕ್ತಿಯಾಗಲಿ ದೊಡ್ಡ ವ್ಯಕ್ತಿಯಾಗಲಿ ಎಲ್ಲರನ್ನೂ ಒಂದೇ ರೀತಿಯಾಗಿ ಪ್ರೀತಿ ವಿಶ್ವಾಸದಿಂದ ಕಾಣ್ತಿರುವಂಥ ವಿನಯವಂತ ವ್ಯಕ್ತಿ ನಮ್ಮ ದಿವಂಗತ ಚನ್ನಪ್ಪಣ್ಣ ಅವರು. ಇಂಥ ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಮಾಡಿರತಕ್ಕಂಥ ನಮ್ಮ ದಿವಂಗತ ಚನ್ನೇಗೌಡರವರ ಕುಟುಂಬಕ್ಕೆ, ಅವರ ಕುಟುಂಬ ಸದಸ್ಯರಿಗೆ, ಎಲ್ಲರಿಗೂ ಇಂಥ ಸಮಾಜಮುಖಿ ಕಾರ್ಯಗಳನ್ನ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬ ಒಳ್ಳೆಯ ವ್ಯಕ್ತಿ, ನಾನು ಅವ್ರ ಅಳಿಮಯನಾಗಿ ಅಳಿಮಯ ಆಗಬೇಕು ನಾನು. ಆದರೂ ಅವ್ರು ನನ್ನ ತಂದೆಗಿಂತ ಹೆಚ್ಚಿನ ರೀತಿಯಲ್ಲಿ ನನಗೆ ಒಳ್ಳೆಯ ಬುದ್ಧಿ ಹೇಳಿ ಒಳ್ಳೆ ರೀತಿಲಿ ನಡೆಯೋ ದಾರಿ ಕಲಿಸ್ಕೊಟ್ಟಂಥ ವ್ಯಕ್ತಿ. ನನ್ನೊಬ್ಬನಿಗೆ ಅಲ್ಲ, ಇಂಥ 100 ವ್ಯಕ್ತಿ 1000 ವ್ಯಕ್ತಿಗಳಿಗೆ ಅವರು ಒಳ್ಳೆ ಮಾತುಗಳನ್ನಾಡಿ ಒಳ್ಳೆ ದಾರಿಲಿ ನಡೆಸವ್ರೆ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಹುಡುಗ ಹೇಳಿದಾಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲ, ನಮ್ಮ ದುದ್ದ ಹೋಬಳಿನಲ್ಲೇ ಯಾವುದೇ ಸಣ್ಣ ಪುಟ್ಟ ನ್ಯಾಯಗಳೇ ಬಂದ್ರೂ ಅಲ್ಲೇ ಬಗೆಹರಿಸಿ ಕೋರ್ಟು ಕಚೇರಿ ಮೆಟ್ಲತ್ತು ಲೆವೆಲ್ಗೆ ಹೋಗಿ ಕಳಿಸ್ತಿರಲಿಲ್ಲ. ಅವ್ರ ಕೈಲಾಗುವಂಥ ಸಹಾಯ ಮಾಡಿ ಅವ್ರಿಗೇನೇ ಅವ್ರ ಹತ್ರ ಏನಾಗುತ್ತೋ ಏನೋ ಅವ್ರ ಮಾತುಗಳ ಕೇಳಿದ್ರೆ ಒಳ್ಳೆ ಮಾತು ಹೇಳ್ತಿದ್ರೆ ಎಲ್ಲ ಜನ ಕೇಳೇ ಕೇಳ್ತಿದ್ರು. ಹಾಗಾಗಿ ಅವ್ರು ತುಂಬ ಒಳ್ಳೆ ವ್ಯಕ್ತಿ. ಅವರ ಒಳ್ಳೆತನವ ನಾನು ಯಾವತ್ತೂ ನೆನೆಸ್ಕೊಂಡು ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಮಕ್ಕಳ ಪ್ರತಿಭಾ ಪುರಸ್ಕಾರ ಆಗ್ಬೋದು ಅಥವಾ ಇನ್ನೊಂದಾಗ್ಬೋದು, ಪ್ರತಿಯೊಂದು ಯಾವುದೇ ಸಮಾಜದ ಕೆಲಸಗಳಿಗೆ ಅವರ ಹೆಸರಿನಲ್ಲಿ ನಾನು ಮುಂದುವರಿಸ್ಕೊಂಡು ಇಂಥ ಒಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇದು ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇನ್ನು ಮುಂದೆನೂ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಮ್ಮವ್ರ ಕುಟುಂಬ ನಾವೆಲ್ಲ ಸೇರಿಕೊಂಡು ಜೊತೆಗೂಡಿ ಹಾಗೂ ಅವ್ರನ್ನ ನೆನೆಸ್ಕೊಂಡು ಮುಖ್ಯ ಅಲ್ಲ, ಕೆಲವು ಘಟನೆಗಳನ್ನು ನೆನ್ಕೊಂಡ್ರೆ ನಮಗೆ ತುಂಬ ನೋವಾಗುತ್ತೆ. ಅಂಥ ವ್ಯಕ್ತಿ ಅವರು, ದೊಡ್ಡ ವ್ಯಕ್ತಿ, ಅವ್ರ ಬಗ್ಗೆ ನಾವು ಮಾತಾಡೋಕೆ ಹೆಚ್ಚು ಮಾತುಗಳಿಲ್ಲ. ಹಾಗಾಗಿ ಇಂಥ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತೀವಿ. ನಡೆಯೋಕ್ಕೆ ಅವ್ರು ಕಟ್ಟಿದಂಥ ಜನ, ಅವ್ರು ಕಟ್ಟಿದಂಥ ಸಹಕಾರ, ಆ ಅಭಿಮಾನದಿಂದ ಇವತ್ತು ನಾನು ಈ ಕಾರ್ಯಕ್ರಮ ಮಾಡುತ್ತಾ ಇರೋದು. ನನ್ನ ಮಾತಿಗೆ ಹೂಗೊಟ್ಟು ಬರೋ ಜನ ಅಲ್ಲ, ಅವ್ರ ಅಭಿಮಾನಕ್ಕೆ ಚೆನ್ನಪ್ಪಣ್ಣವ್ರ ಕಾರ್ಯಕ್ರಮವಂತೆ ನಾನು ಹೋಗಲೇಬೇಕು, ಅವ್ರ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಲೇಬೇಕು ಅನ್ನೋ ಜನ ಬಂದದ್ರಿಂದ ಇಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ ಹೊರತು ಅದೇ ನಿಟ್ಟಿನಲ್ಲಿ ನಾವು ಇನ್ನು ಮುಂದೇನು ನಡೆಸ್ಕೊಂಡು ಹೋಗ್ತೀವಿ. 71ನೇ ಗಣರಾಜ್ಯೋತ್ಸವ, ಅದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮತ್ತೊಂದು ದಿವಂಗತ ಕಾಂಟ್ರಾಕ್ಟರ್ ಚಂದ್ರೇಗೌಡರವರ 3ನೇ ವರ್ಷದ ಪುಣ್ಯ ಸ್ಮರಣಾರ್ಥ. ಈ ಒಂದು ದಿನ ನಮ್ಮ ದುದ್ದಾ ಹೋಬಳಿಯ ಬಹುತೇಕ ಜನರು ನಾವು ಯಾವುದನ್ನು ಒಂದನ್ನು ಅಮೂಲ್ಯವಾದಂಥ ಒಂದು ವಸ್ತುವನ್ನು ಕಳ್ಕೊಂಡಿದ್ದೀವಿ ಅಂತಕ್ಕಂತಹ ಭಾರವಾದಂತಹ ಮನಸ್ಸು ನಮ್ಮಲ್ಲಿ ಕಾಡ್ತಾ ಇದೆ. ಯಾಕೆಂತಂದರೆ ಈ ಭಾಗದಲ್ಲಿ ಕೆರೆಗೆ ನೀರು ತುಂಬಿಸ್ಬೇಕು ಅಂದರೆ ನಾವು ಯಾವುದೋ ದೊಡ್ಡ ದೊಡ್ಡ ನಾಯಕರ ಹತ್ರ ಹೋಗ್ತಿರಲಿಲ್ಲ, ನಾವೆಲ್ಲರೂ ಹೋಗ್ತಿದ್ದಂಥದ್ದು ದಿವಂಗತ ಕಾಂಟ್ರಾಕ್ಟರ್ ಚನ್ನೇಗೌಡರು ಇದ್ದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗ್ತಿದ್ವಿ. ಅವರು ಹೇಮಾವತಿ ಇರ್ಬೋದು, VC ಚಾನಲ್ ಇರ್ಬೋದು, ಎಲ್ಲ ಇದನ್ನು ರಾತ್ರಿ ಹಗಲು ರಾತ್ರಿಯಿಂದನೇ ಅವ್ರ ಮನೆ ವೆಹಿಕಲ್ ತೆಗೆದುಕೊಂಡೋಗಿ ಅವ್ರ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿ ಕೆರೆಗಳಿಗೆ ನೀರು ತುಂಬಿಸುವಂಥದ್ದು ಈ ಭಾಗಕ್ಕೆ ಒಂದು ರೀತಿ ಭಗೀರಥ ಪ್ರಯತ್ನವನ್ನು ಮಾಡಿದಂಥವ್ರು ಅವರು. ಅದ್ರ ಜೊತೆಗೆ ನ್ಯಾಯಗಾರರಾಗಿ
ಬಹುಶಃ ಯಾವುದೇ ಜಡ್ಜ್ಗೆ ಸರಿಸಮಾನವಾಗಿ ನ್ಯಾಯವನ್ನು ತೀರ್ಮಾನ ಮಾಡ್ತಕ್ಕಂತಹ ಅವರು ಒಂದು ಮಾತನ್ನು ತೀರ್ಪು ಕೊಟ್ಟರೆ ಎಲ್ಲರೂ ಕೂಡ ಒಪ್ಕೊಳ್ಳುವಂಥದ್ದು ನಮಗೆ ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಆಗಲಿ ಯಾವುದೂ ಕೂಡ ಕಂಡುಬರ್ತಿರ್ಲಿಲ್ಲ. ಅಂಥದ್ದೊಂದು ಧೀಮಂತ ನಾಯಕತ್ವ, ದೂರದರ್ಶಿತ್ವ, ದೂರದೃಷ್ಟಿಕೋನ ಎಲ್ಲವೂ ಕೂಡ ಇದ್ದಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾಜಿಕ ಹಿನ್ನೆಲೆಯೊಳಗಿಂತ ನೋಡೋದಕ್ಕಿಂತ ಹೆಚ್ಚಾಗಿ ಶಿಕ್ಷಣಕ್ಕೆ ಅವ್ರು ಕೊಟ್ಟಂತಹ ಒತ್ತು ಭಾಳ ದೊಡ್ಡ ವಿಚಾರ. ನಾನು ಈ ಕ್ಷೇತ್ರದಲ್ಲಿ ಸುಮಾರು ಈಗಾಗಲೇ 32 ವರ್ಷಗಳ ಹಿಂದೆ ರೆವಿನ್ಯೂ ಇನ್ಸ್ಪೆಕ್ಟರಾಗಿ ಹಾಗೂ ಉಪ ತಹಸೀಲ್ದಾರಾಗಿ 18 ವರ್ಷಗಳ ಹಿಂದೆ ಇಲ್ಲಿ ನಾನು ರಿಟೈರ್ಡ್ ಆಗಿದ್ದೀನಿ. ಆ ಕಾಲದಲ್ಲಿ ಇಲ್ಲಿ ಸನ್ಮಾನ್ಯ ಸಿದ್ದಿ ಚನ್ನಪ್ಪನವರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿರೋದನ್ನು ವೀಕ್ಷಣೆ ಮಾಡಿದೆ. ಅಲ್ಲದೆ ಎಷ್ಟೋ ಕೆಲಸ ಕಾರ್ಯಗಳನ್ನು ಮತ್ತು ಗ್ರಾಮಗಳ ಉದ್ಧಾರಕ್ಕಾಗಿ ಅವರು ದುಡ್ದಂತಹ ವಿಚಾರಗಳನ್ನು ಕೂಡ ಆ ಟೈಮ್ನಲ್ಲಿ ತಿಳಿದೆ. ಸನ್ಮಾನ್ಯ ಸಿದ್ದಿ ಚನ್ನೇಗೌಡರು ತೀರ್ಕೊಂಡು ಇಲ್ಲಿಗಾಗಲೇ ಎರಡನೇ ವರ್ಷ ಕಳೆದು 3ನೇ ವರ್ಷಕ್ಕೆ ಕಾಲ ಹಾಕಿದೆ. ಈ ಒಂದು ವಿಚಾರವನ್ನು ಹೇಳಬೇಕು ಅಂದರೆ ಬಹಳ ದುಃಖದ ವಿಚಾರವಾಗಿದೆ. ಯಾಕೆ ಅಂದರೆ ಅವರು ಈ ಕ್ಷೇತ್ರದ ಒಬ್ಬ MLA ಇದ್ದಂಗೆ ಇದ್ದರು ಅಂತ ಹೇಳಿದ್ರೆ ಏನು ತಪ್ಪಾಗಲಾರದು. ಈ ವಿಚಾರವನ್ನು ಹೇಳೋದಕ್ಕೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟ ಸಮಸ್ತ ಜನರಿಗೆ ನನ್ನ ಅನಂತ ವಂದನೆಗಳು. ನನ್ನ ಹೆಸರು ಬೋರೇಗೌಡ ಅಂತೇಳಿ, ಇಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟ್ರಾಗಿ ಮತ್ತು DT ಆಗಿ ರಿಟೈರ್ ಆಗಿ ಈಗಾಗಲೇ 18 ವರ್ಷ ಕಳೆದಿದೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳ ಬಯಸಿದ್ದೇನೆ. 3ನೇ ವರ್ಷದ ಕಂಟ್ರಾಕ್ಟ್ ಚೆನ್ನೇಗೌಡರವರ ಪುಣ್ಯಸ್ಮರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಚೆನ್ನೇಗೌಡರವರು ಹೆಚ್ಚು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ತಿದ್ರು ಹಾಗೂ ರಾಜಕೀಯವಾಗಿ ಅವರು ಹೆಚ್ಚು ಒತ್ತು ಕೊಡ್ತಿದ್ರು. ನಮಗೆ ರಾಜಕೀಯವಾಗಿ ಗುರುಗಳಾಗಿ ಈ ಭಾಗದ ಒಬ್ಬ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸ್ತಿದ್ರು. ಯಾವುದೇ ನ್ಯಾಯ ಬಂದರೂ ಸಹ ಅಲ್ಲೇ ಸ್ಥಳದಲ್ಲೇ ಪರಿಹಾರ ಕಂಡಿಡ್ದು ನಮಗೆಲ್ಲ ನ್ಯಾಯ ಒದಗಿಸ್ಕೊಡ್ತಿದ್ರು. ಅವರು 3 ವರ್ಷಗಳ ಹಿಂದೆ ತೀರ್ಕೊಂಡಿದ್ದಾರೆ. ಅವರು ಇನ್ನೂ ಇರಬೇಕಾಗಿತ್ತು. ಅವರ ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮನ ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಂಡು ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಅವರ ಕುಟುಂಬಕ್ಕೆ ಆಯಸ್ಸಾರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡಲಿ ಅಂತ ನಾನು ದೇವರಲ್ಲಿ ಆಶಿಸುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ಕಾರಿ ಪ್ರೌಢಶಾಲೆ ಮುದುಗಂದೂರು, ಮಂಡ್ಯ ಉತ್ತರ ವಲಯ. ಇಲ್ಲಿ ದಿನಾಂಕ 26/1/2020 ಭಾನುವಾರದಂದು 71ನೆಯ ಗಣರಾಜ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ. ಸುಮಾರು 3 ವರ್ಷಗಳಿಂದ ದಿವಂಗತ ಸಿದ್ದಿ ಚನ್ನೇಗೌಡರವರ ಸ್ಮರಣಾರ್ಥವಾಗಿ ಗ್ರಾಮೀಣ ವಿಭಾಗದಲ್ಲಿರ್ತಕ್ಕಂತಹ ಮಟ್ಟದಲ್ಲಿರ್ತಕ್ಕಂತಹ ಮಕ್ಕಳಿಗೆ, ಅದರಲ್ಲೂ SSLC ಅತಿ ಹೆಚ್ಚು ಅಂಕ ಪಡೆದಂತಹ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅಂತೇಳಿ ಅವರ ಕುಟುಂಬಸ್ಥರು ಮತ್ತು ಅವರ ಅಳಿಯರಾಗಿರ್ತಕ್ಕಂತಹ ಶ್ರೀಯುತ ಶಂಕರೇಗೌಡರವರು ಒಂದು ಆಸೆಯನ್ನು ಪಟ್ಟು ಬಯಕೆಯಿಂದ ನಮ್ಮ ಶಾಲೆಗೆ 1 ಲಕ್ಷ ಠೇವಣಿ ಹಣವಾಗಿ ಇರಿಸಿ ಆ ಬಂದಂತಹ ಹಣದಲ್ಲಿ 3 ವರ್ಷದಿಂದಲೂ ಕೂಡ ಸತತವಾಗಿ ಇದೊಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ದಿನವೇ ಹಮ್ಮಿಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಆ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ನಮ್ಮ ಶಾಲೆಯ 10 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೀವಿ. ಮಾಡಿಕೊಟ್ಟಂತಹ ಶ್ರೀಯುತರು ಮತ್ತು ಕುಟುಂಬ ವರ್ಗಕ್ಕೆ ದೇವರು ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. 71ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ತಂದೆಯವರಾದಂಥ ಸಿದ್ದಿ ಚನ್ನೇಗೌಡರು ಇವರ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು 3 ವರ್ಷದಿಂದ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಈ ನಮ್ಮ ಈ ಸ್ಕೂಲಿನ ಸಿಬ್ಬಂದಿ ವರ್ಗದವರು ಸಹ ತುಂಬ ಸಹಕಾರವನ್ನು ನೀಡ್ತಾ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ವರ್ಷನೂ ಸಹ ಸಲಸಲಿಗೂ ಮಾಡುವಂಥ ಒಂದು ಸ್ಫೂರ್ತಿಯನ್ನು ನಮ್ಮ ಕುಟುಂಬ ಕೊಡಲಿ ಅಂತ ನನಗೆ ಕೇಳ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. 71ನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ತಂದೆಯವರಾದ ದಿವಂಗತ ಸಿದ್ದಿ ಚನ್ನೇಗೌಡರವರ ಸ್ಮರಣಾರ್ಥ ಗ್ರಾಮೀಣ ಭಾಗದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು 3 ವರ್ಷದಿಂದ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಹಾಗೂ ಈ ಏನು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ರೈತ ಬಂಧುಗಳು ಸಾಧನೆ ಮಾಡ್ತಿರ್ತಕ್ಕಂಥ ರೈತಾಪಿ ವರ್ಗದವ್ರನ್ನ ಸನ್ಮಾನ ಮಾಡಿ ಅವ್ರಿಗೆ
ಈ ಗ್ರಾಮೀಣ ಭಾಗದಲ್ಲಿ ಉತ್ತೇಜನ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಗೆ ಬರ್ತಾ ಇದ್ದೀವಿ. ಈ ಸಿದ್ದಿ ಚನ್ನೇಗೌಡರು ಮಗ ಅಂತ ಅವರ ಹೆಂಗೋ ಅವರ ನಮ್ಮ ತಂದೆ ಅಂತಕ್ಕಂಥದ್ದು ತುಂಬ ಅವ್ರ ಜನ್ಮ ಕೊಡ್ರಲ್ಲ ಅಂತ ತುಂಬ ಖುಷಿ ಪಡುವಂಥ ಹೆಮ್ಮೆ ಪಡುವಂಥ ವಿಚಾರ. ಹಾಗೂ ಈ ಪ್ರತಿ ವರ್ಷವೂ ಅವರ ಹೆಸರಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ಪ್ರತಿಭೆಗಳನ್ನ ಗುರುತಿಸಿ ಈ ಪ್ರತಿಭಾ ಪುರಸ್ಕಾರನ ಪ್ರತಿ ವರ್ಷ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಮುಂದುವರ್ಸ್ಕೊ ಬರ್ತೀವಿ ಅಂತ ನಾನು ಹೇಳಿ ಮಾತ್ರ ಮುಗಿಸ್ತೇನೆ. ಈ ಪ್ರೌಢಶಾಲೆ ಪ್ರಾರಂಭ ಆಗಬೇಕಾದ್ರೆ ಈ ಗ್ರಾಮದಲ್ಲಿ ಮುಖ್ಯವಾಗಿ ಒಂದು ಬನಶಂಕರೀತರಣ ರೈತ ಸಂಘ ಅಂತಕ್ಕಂಥದ್ದು ಏರ್ಪಾಡು ಮಾಡಿ ಈ DDP ಆಗಿರ್ತಕ್ಕಂಥ ಒಬ್ಬರು ಸತ್ಯನಾರಾಯಣ ಸಾಹೇಬರಿದ್ದರು. ಅವ್ರ ಕಾಲದಲ್ಲಿ ರಿಪೋರ್ಟನ್ನು ನಮ್ಮ ಸಂಘದ ವತಿಯಿಂದ ಒತ್ತಾಕಿ ಈ ಹೈಸ್ಕೂಲ್ ಗ್ರಾಮವನ್ನು ಹೈಸ್ಕೂಲಲ್ಲಿ ಓಪನ್ ಮಾಡಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ ಈ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ನಮ್ಮ ರಾಮಯ್ಯನವರು ಅಂಥೇಳಿ ಒಬ್ಬರು ಮುಖ್ಯೋಪಾಧ್ಯಾಯರು ಮೊದಲಾಗಿ ಈ ಗ್ರಾಮಕ್ಕೆ ದಯಮಾಡಿಸಿ ಭಾಳ ಅಭಿವೃದ್ಧಿ ಪಡಿಸ್ರು. ಆಗ ಜಾಗ ಇರಲಿಲ್ಲ, ಈ ಬಸ್ ನಿಲ್ದಾಣವನ್ನೇ ಕೂಡ ಅದನ್ನು ಮಾರ್ಪಾಡು ಮಾಡಿ ರೂಮಾಗಿ ಮಾರ್ಪಾಡು ಮಾಡಿ ಕೊನೆಗೆ ಈ ಸ್ಥಿತಿಗೆ ಈ ನಮ್ಮ ಈ ಜಾಗಕ್ಕೆ ನಮ್ಮ ಎಮ್ಮೆನ ಅನಂತರಾಮಯ್ಯನಂತಕ್ಕಂಥವರು ಈ 4 ಎಕರೆ ಜಮೀನನ್ನು ಕೊಟ್ಟು ಈ ಗ್ರಾಮಕ್ಕೆ ಹೆಸರನ್ನು ತಂದಿದ್ದಾರೆ. ಇವತ್ತು ಅವರಿಲ್ಲ, ದೈವಾಧೀನರಾಗಿದ್ದಾರೆ. ಆದ್ದರಿಂದ ಈ ಗ್ರಾಮದಲ್ಲಿ ಎಲ್ಲ ಪ್ರಜೆಗಳು ಮಕ್ಕಳು ಕೂಡ ಒಳ್ಳೆಯ ಸಹೃದಯಾಗಿ ಮತ್ತು ಸಮಾಜ ಸೇವೆಯನ್ನು ಮಾಡುವಂಥವರಾಗಿ ಈ ಗ್ರಾಮಕ್ಕೆ ಹೆಸರು ತರಬೇಕು ಅಂಥೇಳಿ ಚೆನ್ನೇಗೌಡರು ನಮ್ಮನ್ನು ಮಠದ ಹತ್ರ ಬಂದು ವಿಚಾರ ಮಾಡಿ ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಆಗಿಂದಾಗಿ ಬಂದು ನಮ್ಮನ್ನು ಸಲಹೆಗಳನ್ನು ಕೇಳ್ತಿದ್ರು. ಈಗ ಅವರು ಇಲ್ಲ, ದೈವಾಧೀನರಾಗಿದ್ದಾರೆ. ಎಲ್ಲ ಕಾರ್ಯಭಾಗಕ್ಕೂ ನನ್ನನ್ನು ಕರೆಸಿ ಆಹ್ವಾನಿಸಿ ಭಾಳ ಇದಾಗಿ ನಮ್ಮನ್ನು ಕಾಣ್ತಾಯಿದ್ರು. ಅವರು ಕೂಡ ದೇವರು ಪರಮಾತ್ಮನು ಅವರ ಆತ್ಮಗೆ ಶಾಂತಿಯನ್ನು ಕೊಡಲಿ. ಇಂಥ ಒಂದು ಅವರ ಸ್ಮರಣಾರ್ಥ ಈ ಕಾರ್ಯಕ್ರಮ ಏರ್ಪಾಟು ಮಾಡಿರೋದ್ರಿಂದ ಭಾಳ ಸಂತೋಷವಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ದೇವರು ಅಂತ ಹೇಳಿ ಇವನ್ನ ಒಂದೆರಡು ಮಾತುಗಳನ್ನು ಮುಗಿಸಿದ್ದೆ. ಕಂಠರ ಸಿದ್ದಿ ಚನ್ನಪ್ಪರವರ ಸ್ಮರಣಾರ್ಥವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದಾಗಲೇ 3ನೇ ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಸಮಾರಂಭಕ್ಕೆ ನನ್ನ ನೆಚ್ಚಿನ ನಾಯಕರಾದಂಥ CS ಪುಟ್ಟರಾಜಣ್ಣವರು 2 ವರ್ಷದಿಂದ ಬಂದಿದ್ದರು. ಹೋದ ವರ್ಷ ಎಂಥ ಇದು ಅಂದರೆ ಮಿನಿಸ್ಟರ್ ಆಗದಂಥ ಕಾಲದಲ್ಲೂ ಬಿಡುವು ಮಾಡ್ಕೊಂಡು ಬಂದಿದ್ದರು. ಅದೇ ರೀತಿ ಚನ್ನೇಗೌಡರು ಅವ್ರ ಬಗ್ಗೆ ತುಂಬ ಅಭಿಮಾನ ಶ್ರದ್ಧೆಯಿಂದ ಅವರು ಅಂದರೆ ಸಾಕು ಪ್ರಾಣ ಬಿಡುವಂಥ ಅಂಥ ಅಭಿಮಾನ ಇಟ್ಕೊಂಡಿದ್ದಂಥ ಚನ್ನೇಗೌಡರು ಇವತ್ತು ಅನಿವಾರ್ಯ ಕಾರಣ ಬರಲಿಲ್ಲ. ಬರದೇ ಇದ್ರಿಂದ ಪಾಪ ಏನೋ ಕಾರ್ಯಕ್ರಮ ಏನಿದೆಯೋ ಏನೋ ಇರ್ಬೋದು ಅನ್ಸ್ಕೊಂಡ್ಕೊಂಡಿದ್ದೀನಿ. ಆದರೆ ನಮಗೆ ಅವರಲ್ಲಿ ಬರಲಿಲ್ವಲ್ಲ ಅಂತ ನನಗೆ ದುಃಖ ಆಗ್ತಾ ಇದೆ. ಒಂಥರ ಮನಸ್ಸಿಗೆ ನೋವಾಗ್ತಾ ಇದೆ. ಇಂಥ ಕಾರ್ಯಕ್ರಮದಲ್ಲಿ ಬರಬೇಕಾಗಿತ್ತವರು. ಆದರೂ ಅವರು ಅಣ್ಣನ ಮಗನಾದಂಥ ಚಿನಕುರುಳಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಅಶೋಕ್ರವರು ಬಂದಿದ್ದರು. ಆದರೂ ಅವ್ರು ಬರಬೇಕಾಗಿತ್ತಲ್ಲ ಅನ್ನೋ ಒಂದು ಭಾವನೆ ನನ್ನಲ್ಲಿ ಮೂಡ್ತಾ ಇದೆ. ಇರಲಿ, ಮುಂದಿನ ಸರಿಯಾರು ಅವ್ರು ಬಂದು ಇಂಥ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅಂತ ತಿಳ್ಕೊಂಡಿರ್ತೀವಿ, ಭಾವಿಸ್ತಾ ಇದ್ದೀನಿ. ಹಾಗೂ ಇನ್ನು ಇಂಥ ಕಾರ್ಯಕ್ರಮಗಳನ್ನು ನಾವು ಹೆಚ್ಚು ರೀತಿಯಲ್ಲಿ ಪುರಸ್ಕಾರ ಕಾರ್ಯಕ್ರಮನ ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳಿಗೆ ಆದ್ಯತೆ ಕೊಟ್ಟು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಎಸ್, ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಚಿಕ್ಕಡ ಗ್ರಾಮದಲ್ಲಿ 2 ದಿನ ನಡೆಯುವ ಗ್ರಾಮ ದೇವತೆಯ ಒಂದು ಜಾತ್ರಾ ಮಹೋತ್ಸವ, ಅದರ ಒಂದು ಸಂಪೂರ್ಣ ಮಾಹಿತಿ ಇಲ್ಲಿದೆ, ನೋಡ್ಕೊಂಡ್ಬರೋಣ ಬನ್ನಿ.
ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಚಿಕ್ಕಾಡೆ ಗ್ರಾಮದಲ್ಲಿ ದಿನಾಂಕ ಫೆಬ್ರವರಿ 3 ಮತ್ತು 4 ತಾರೀಕಿನಂದು ನಡೆಯುವ ಗ್ರಾಮ ದೇವತೆ ದೇವಿರಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಾಂಡುಪುರ ಪೊಲೀಸ್ ಇನ್ಸ್ಪೆಕ್ಟರ್ ಸಿಎಂ ರವೀಂದ್ರರವರ ನೇತೃತ್ವದಲ್ಲಿ ಗ್ರಾಮದ ಯಜಮಾನರುಗಳಾದ ಲೋಕೇಶ್, ಪ್ರಕಾಶ್, ಕೋಡಿಗೌಡ ಇತರರು ದೇವಿರಮ್ಮ ಹಬ್ಬಕ್ಕೆ ಹೆಚ್ಚಿನ ಭದ್ರತೆಯನ್ನು ನೀಡುವಂತೆ ಮನವಿ ಮಾಡಿದರು. ಕಳೆದ ಬಾರಿ ಹಬ್ಬದಲ್ಲಿ ನಡೆದ ಯಜಮಾನರಾದ ತಿಮ್ಮೇಗೌಡರವರ ಕೊಲೆ ಆಗಿದ್ದರಿಂದ ಮುಂಜಾಗೃತವಾಗಿ ಹೆಚ್ಚಿನ ಭದ್ರತೆ ನೀಡುವಂತೆ ಮನವಿ ಮಾಡಿದರು. ಇನ್ನು ಪಾಂಡವಪುರ ತಾಲೂಕಿನ ಗುಮ್ಮನಹಳ್ಳಿನಲ್ಲಿ ರಸ್ತೆ ಕಾಮಗಾರಿ ಪೂಜೆಯನ್ನ ನಡೆಸಲಾಯಿತು. ಅದರ ಒಂದು ವಿಡಿಯೋ ಇಲ್ಲಿದೆ, ನೋಡ್ಕೊಂಡು ಬರೋಣ, ಬನ್ನಿ. ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಗುಮ್ಮನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರ ಅನುದಾನದಲ್ಲಿ 27 ಲಕ್ಷ ರೂ ವೆಚ್ಚದ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ತಾಲೂಕು ಪಂಚಾಯಿತಿ ಸದಸ್ಯರಾದ ಸಿಎಸ್ ಗೋಪಾಲೇಗೌಡರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಅಲ್ಪಹಳ್ಳಿ ಗೋವಿಂದಯ್ಯ, ಚಿನಕುರುಳಿ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್, ಗುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ, ಪಿಡಿಒ ಪಿಸಿ ಕುಮಾರ್, ಗುತ್ತಿಗೆದಾರ ಕುಮಾರ್ ಇತರರು ಉಪಸ್ಥಿತರಿದ್ದರು. ಸುಮುಖ ಸೇವಾ ಟ್ರಸ್ಟ್ ನ ಉದ್ಘಾಟನಾ ಸಮಾರಂಭವನ್ನ ಮದ್ದೂರು ಪಟ್ಟಣದ ಹಳೆ ಬಸ್ ಸ್ಟ್ಯಾಂಡ್ ಬಳಿ ನೆರವೇರಿಸಲಾಯಿತು. ಅದರ ಒಂದು ವಿಡಿಯೋ ಇಲ್ಲಿದೆ, ನೋಡ್ಕೊಂಡ್ಬರೋಣ, ಬನ್ನಿ. ಸುಮುಖ ಸೇವಾ ಟ್ರಸ್ಟ್ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಮದ್ದೂರು ತಾಲೂಕಿನ ಹಳೆ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿ ಮರಗಳನ್ನು ಬೆಳೆಸಿ ನಾಡು ಉಳಿಸಿ ಎಂದು ತಿಳಿ ಹೇಳಿದರು. ನಂತರ ಇದೇ ಸಂದರ್ಭದಲ್ಲಿ ಎಸ್ಪಿ ಕೆ ಪರಶುರಾಮ್ ರವರು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಿದರು. ಇನ್ನು ಸುಮುಖ ಸೇವಾ ಟ್ರಸ್ಟ್ ವತಿಯಿಂದ ಪದ್ಮಶ್ರೀ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕರಿಗೆ ಗೌರವಾರ್ಪಣೆ ಮಾಡಲಾಯಿತು. ಇನ್ನೇನು ಗೌರವ ನಮ್ಮ ಭಾರತಕ್ಕೆ. ಬೆಳಗಲಿ ಸುಮುಖವದು ಪ್ರಮುಖವಾಗಿ ಮುಟ್ಟಲಿ ಮದ್ದೂರಿನ ಮನೆ ಮನೆಗಳನ್ನು. ನನಗೂ ತಾಪತ್ರೆ ಈಗ ನೋಡಿ, ನಾನು ಪಡೆದಿರೋದು ಭಗವಂತ ಗೋಂತ ಆಶೀರ್ವಾದ ಪಡು. ಮಕ್ಕಳ ಭಾಗ್ಯ ಪಡೆಯಲಿಲ್ಲ, ಹೌದಾ? ಗಂಡನ ಭಾಗ್ಯವೂ ಇಲ್ಲ, ಮಕ್ಕಳ ಭಾಗ್ಯವೂ ಇಲ್ಲ. ಇದೇ ಮಗ ನನಗೆ, ಇದೇ ಭಾಗ, ಇದೇ ತಾಯಿ ತಂದೆ ಅಣ್ಣ ತಮ್ಮನ ಬಲ ಇದೆ ನನಗೆ. ಅದೊಂದು ಉದ್ದಾರ ಬೆಳೀಲಿ ಅಂತ ಆಶೀರ್ವಾದ. ಇದ್ದವ್ರಿಗೆಲ್ಲ ಮಕ್ಕಳ ಭಾಗ್ಯ ಇರಲಿ, ಸತಿಪತಿ ಭಾಗ್ಯ ಇರಲಿ, ಮಕ್ಕಳ ಭಾಗ್ಯ ಇರಲಿ, ಮಕ್ಕಳಿಗೆ ಇದ್ದ ಬೆಳ್ಕೊಳ್ಳಿ, ಅಣಾಸ್ಪುರಿ ಭಾಗ್ಯ ಬೆಳ್ಕೊಳ್ಳಿ, ಕಷ್ಟ ಪರಿಹರಿಸಿ ಸುಖ ಸಂಪತ್ತಲ್ಲ ಒಳ್ಳೆಯದಾಗಿ ಬೆಳ್ಕೊಂಡು ಪದ್ಮಾಕ್ಷಿ ಪ್ರಶಸ್ತಿನೂ ನಾನೇ ಪಡೆದಿದ್ದೆ, ರಾಷ್ಟ್ರ ಪ್ರಶಸ್ತಿನೂ ನಾನೇ ಪಡೆದೆ. ಅವ್ರ ಎದುರಿಂದ, ಅವ್ರ ಅನುಕೂಲದಿಂದ ನಾವು ಎಳ್ಳಾಗಿ ಮಗನಿಗೂಡಾಗಿ ಬಾಳ್ತಾ ಇದ್ದೀನಿ. ಅದೇ ಮಗನಿಗೆ ಒಳ್ಳೆಯ ಆಶೀರ್ವಾದ, ನಿಮ್ಮಂಥವ್ರ ಆಶೀರ್ವಾದ, ಅದು ಒಳ್ಳೆಯದಾಗಿ ಬೆಳ್ಕೊಂಡು ಅದು ಮಗ ಉದ್ದಾರ ಹೋಗಿ ಬೆಳೆಯೋಕೆ ಒಂದು ಆಶೀರ್ವಾದ ಕೊಡಿ, ಸ್ವಾಮಿ ಭಾಗ್ಯ ಕೊಡಿ. ನಾಗಮಂಗಲದ ಮಾನ್ಯ ಶಾಸಕರಾದಂತಹ ಸುರೇಶ್ ಗೌಡರವರು ಒಂದು ವಿವಿಧ ಕಾಮಗಾರಿ ಅಭಿವೃದ್ಧಿ ಗುದ್ದಲಿ ಪೂಜೆಯನ್ನ ಮಾಡಿದ್ರು. ಅದರ ಒಂದು ವಿಡಿಯೋವನ್ನ ನೋಡ್ಕೊಂಡ್ಬರೋಣ, ಬನ್ನಿ.
ತಾಲೂಕಿನ ಕೊಪ್ಪ ಹೋಬಳಿಯ ಗಂಟಹಳ್ಳಿ ಮತ್ತು ಹೊಸಗಾವಿ ಗ್ರಾಮದಲ್ಲಿ ಶಾಸಕ ಸುರೇಶ್ ಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಮುಖ್ಯಮಂತ್ರಿ ಮಾದರಿ ಗ್ರಾಮ ಯೋಜನೆಯಡಿ ಆಯ್ಕೆಯಾಗಿರುವ ಗಂಟಹಳ್ಳಿ ಮತ್ತು ಹೊಸಗಾವಿ ಗ್ರಾಮಗಳಲ್ಲಿ ಅಂದಾಜು ಮೊತ್ತ 2 ಕೋಟಿ ರೂಗಳ ವೆಚ್ಚದಲ್ಲಿ ಗ್ರಾಮಗಳ ಪರಿಮಿತಿಯಲ್ಲಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಯಾಗಿದ್ದು, ಸಾರ್ವಜನಿಕರು ಪಕ್ಷ ಭೇದ ಮರೆತು ಕಾಮಗಾರಿಗೆ ಸಹಕರಿಸುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ, ಮುಖಂಡರಾದ ಗಟ್ಟಹಳ್ಳಿ ಹರೀಶ್, ಬಿದಿರುಕೋಟೆ ಸೋಮಶೇಖರ್, ಕರಿಗೌಡ, ಅಶೋಕ್ ಇತರರು ಉಪಸ್ಥಿತರಿದ್ದರು. ಕ್ಷೇತ್ರ ಕೊಪ್ಪ ಹೋಬಳಿ ಮದ್ದೂರು ತಾಲೂಕಿನ ಗಟ್ಟಹಳ್ಳಿ ಹಾಗೂ ದೊಡ್ಡ ಹೊಸಗಾವಿ ಗ್ರಾಮಗಳಲ್ಲಿ ಸುಮಾರು 1 ಕೋಟಿ ರೂಪಾಯಿಗಳಿಗೆ ಪ್ರತಿ ಈ ದೊಡ್ಡ ಹೊಸಗಾವಿನಲ್ಲೂ ಸಹ 1 ಕೋಟಿ ರೂಪಾಯಿ, ಗಟ್ಟಹಳ್ಳಿಗೆ 1 ಕೋಟಿ ರೂಪಾಯಿನಲ್ಲಿ ಸಿಸಿ ರಸ್ತೆ, ಸಿಸಿ ಚರಂಡಿ ಮಾಡಲಿಕ್ಕೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಡ್ಲಿಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಇದನ್ನು KRIDL ಸಂಸ್ಥೆಯವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದನ್ನು ಅದರ ಗುಣಮಟ್ಟವನ್ನೆಲ್ಲ ಮಾಡಬೇಕು ಅಂತಕ್ಕಂಥ ಈ ಕಾರ್ಯಸೂಚಿಯನ್ನು ಕೊಟ್ಟಿದ್ದೀವಿ. ಪ್ರಸ್ತುತ ರಾಜಕೀಯ ಬಗ್ಗೆ ಏನಾದ್ರು ಹೇಳ್ತೀರಾ? ಪ್ರಸ್ತುತ ರಾಜಕೀಯ ಎಲ್ಲ ತಗಡ ನೋಡ್ತಾ ಇದ್ದೀರಿ. ಎಲ್ಲರೂ ಕಾಣ್ತೀರ ಯೂಶಪ್ಪ ನಿಂತ್ಕೊಂಡ್ರೆ. ಎಸ್, ಇದೀಗ ತಾನೇ ಬಂದಿರುವಂತ ಒಂದು ವಿಶೇಷ ಸುದ್ದಿ. ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿದ್ದ ಒಂದು ಕುಟುಂಬ ಈಗ ಮತ್ತೆ ಕಾಳಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತೆ ಹಿಂದೂ ಧರ್ಮಕ್ಕೆ ಮತಾಂತರ ಮಾಡಲಾಗಿದೆ ಅನ್ನುವಂಥದ್ದು. ಏನಿದೆ ಧರ್ಮಗಳು ಮತಾಂತರ ಆಗುವಂಥದ್ದು? ಪ್ರಪಂಚ ಎಲ್ಲೋ ಒಂದ್ ಕಡೆ ಎಲ್ಲ ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಹತ್ತ ಸಾಕ್ತಾ ಇದೆ, ಅದನ್ನೆಲ್ಲ ಬಿಟ್ಟು ಇವೆಲ್ಲ ಏನ್ ಮತಾಂತರ? ಜನಗಳು ಇದೆಲ್ಲ ಇದರಿಂದ ಎಲ್ಲ ಮೂಢ್ಯತೆಯಿಂದೆಲ್ಲ ಆಚೆ ಬರಬೇಕು, ಅವರೆಲ್ಲ ಏನೋ ಒಂದು ಸಿಗತ್ತೆ ಅನ್ನೋ ಒಂದು ಮಟ್ಟದಲ್ಲಿ ಈ ಧರ್ಮಗಳನ್ನ ಎಲ್ಲ ಪರಿವರ್ತನೆ ಮಾಡ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನುವಂಥದ್ದು ಅದರ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬರೋಣ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ KM ದೊಡ್ಡಿ ಗ್ರಾಮದಲ್ಲಿ ಈ ಹಿಂದೆ ಕ್ರಿಶ್ಚಿಯನ್ ಪಾದ್ರಿಯ ಆಮಿಷಕ್ಕೆ ಬಲಿಯಾಗಿ ಮತಾಂತರವಾಗಿದ್ದ ಹಿಂದೂ ಕುಟುಂಬವನ್ನು ಭೇಟಿ ಮಾಡಿದ ಅರಸೀಕೆರೆಯ ಕಾಳಿಕಾ ಮಠದ ಋಷಿಕುಮಾರ ಸ್ವಾಮೀಜಿ ಮತಾಂತರವಾಗಿದ್ದ ಕುಟುಂಬದ ಮನವೊಲಿಸಿ ಸ್ವಾಮೀಜಿಯ ಸಮ್ಮುಖದಲ್ಲೇ ಮತ್ತೆ ಹಿಂದೂ ಧರ್ಮಕ್ಕೆ ಮತಾಂತರಾದರು. ಈ ವೇಳೆ ಕ್ರಿಶ್ಚಿಯನ್ ಧರ್ಮಕ್ಕೆ ವಿವಿಧ ಆಸೆ ಆಮಿಷ ತೋರಿಸಿ ಮತಾಂತರ ಮಾಡ್ತಿರೋ ಚರ್ಚ್ನ ಫಾದರ್ ಸ್ವಾಮಿನಾಥನ್ ವಿರುದ್ಧ KM ದೊಡ್ಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸಿದರು. ನೀವು ಗುರುಪೀಠದಲ್ಲಿ ಕುತ್ಕೊಂಡು ಅವ್ರನ್ನ ತಪ್ಕೊಂಡಾಗ ಅವರೆಲ್ಲೂ ಆಚೆಗೆ ಹೋಗಲ್ಲ ಕಣೋ, ಈ ಥರದ್ದಾಗಲ್ಲ. ಇಲ್ಲದೆ ಹೋದ್ರೆ ಈ ಹೆಣ್ಮಗುಗೆ ತಲೆ ಕೆಡಿಸಿದರೆ ಈ ಹೆಣ್ಮಗು ಆ ಮಗುಗೆ ತಲೆ ಕೆಡಿಸಿ ಆ ಮಗು ಆ ಹೆಣ್ಮಗುನ ಕರ್ಕೊಂಡೋಗಿ ಅಮ್ಮ ಇವತ್ತಿಂದ ನೀವು ಈ ಧರ್ಮದಲ್ಲಿದ್ದೀರಿ, ಈ ಧರ್ಮ ಬಂಧುಗಳು ಇಷ್ಟೊಂದು ಜನ ಇದ್ದಾರಲ್ಲ, ಇವರೆಲ್ಲ ನಿಮ್ ಜೊತೆಗಿದ್ದಾರೆ, ಎದುರು ಅಂತದ್ದೇನಿಲ್ಲ. ಈಗ ಕರ್ಕೊಂಡೋಗಿ ಮದ್ವೆ ಮಾಡ್ಕೊಂಡಿದ್ದಾನ ಅವನು? ಮದುವೆ ಆಮೇಲೆ ಹುಡುಗಿ ಕ್ಲಾಸ್ಮೇಟ್ ಒಬ್ಳು ಅವ್ರ ತಂಗಿ ಮಗ ಅಂತ ಹೇಳಿದ್ರು, ಅಲ್ಲೊಂದು ಮೋಸ ಮಗ, ಇವ್ರ ಮಗ ಅಲ್ಲ ಅವ್ರ ತಂಗಿ ಮಗ ಅಂತ ಬೇರೆ ಹೇಳ್ಕೊಳ್ಳೋರು ಸರ್, ಗೊತ್ತಿಲ್ಲ ಅವ್ರಿಗೆ, ಅಲ್ಲೊಂದು ಪ್ಲಾನ್ ಮಾಡೋದು. ನಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಲಾಸ್ಟ್ ಮದುವೆ ಎಲ್ಲ ಆದ್ಮೇಲೆ ಇವ್ ಮಗಳ ಫ್ರೆಂಡ್ಸ್ ಹೇಳಿದ್ರು, ಅವ್ರು ಹೇಳ್ಕೊಂಡವಳೆ ನಾನು ನಿಮ್ಗೆ ಪ್ರಚೋದನೆ ಮಾಡ್ತಾವೆ. ನೋಡಿ ಸರ್, ಈ ತರದ್ ಆಗಿರುವಂತದ್ದು ಇವತ್ತು ಅಸ್ಸಾಂ ನಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರ ಅಂತ ಈ ತರನೇ ಕರ್ಕೊಂಡೋಗಿ ಇವತ್ತಿನ ಅತ್ಯಾಚಾರ ಅಂತ ಮಾಡಿ ಆ ಮಗುನ ತಗೊಂಡೋಗಿ ಬಾತ್ರೂಮ್ ಅಲ್ಲಿ ಹಾಕಿ ಬೀಗ ಹಾಕಿ 14 ವರ್ಷದ ಮಗುನ ಈ ತರ ಯಾಕೆ ಅಂತಂದ್ರೆ ನಮ್ಮ ಮೇಲೆ ಅಷ್ಟೊಂದು ದ್ವೇಷಗಳನ್ನ ಸಾಧಿಸ್ತಾ ಇದ್ದಾರೆ, ದ್ವೇಷಗಳನ್ನ ಕಾರ್ತಾ ಇದ್ದಾರೆ. ಈ ಈ ನನಗೆ ನಿಜವಾಗ್ಲೂ ಸರ್, ನಾನು ನಿಜ ಹೇಳ್ತೀನಿ, ನೀವು ಚರ್ಚ್ ಕಟ್ಕೊಂಡಿದ್ದೀರಾ, ಮಸೀದಿ ಕಟ್ಕೊಂಡಿದ್ದೀರಾ, ಕಟ್ಕೊಳ್ರಿ, ನನ್ಗೆ ಅದನ್ನ ಓಡಿರಿ, ಇದನ್ನ ಮಾಡಿ ಅಂತ ಇಲ್ಲ. ನಮ್ಮ ಧರ್ಮವನ್ನು ಯಾಕೆ ಸರ್ ಈ ತರ ಅನ್ಯಾಯ ಮಾಡ್ತಾ ಇದ್ದೀರಾ? ಎಸ್, ಮತ್ತೆ ಸ್ವಾಮಿ ವಿವೇಕಾನಂದ, ಸ್ವಾಮಿ ವಿವೇಕಾನಂದ ಯುವ ಸಂಸ್ಕೃತಿ ಮತ್ತು ಕ್ರೀಡಾಕೂಟ, ಮತ್ತೆ ಸರ್ಕಾರಿ ಮಹಿಳಾ ಕಾಲೇಜು ಇವರ ವತಿಯಿಂದ ಒಂದು ವಿಶೇಷವಾದ ಕೆಸರುಗದ್ದೆ ಓಟವನ್ನ ಆಯೋಜನೆ ಮಾಡಲಾಗಿತ್ತು. ಬಹಳ ಅದ್ಭುತವಾಗಿರುತ್ತೆ, ಬಹಳ ಸೊಗಸಾಗಿರುತ್ತೆ, ಒಂದು ಮಣ್ಣಿನ ಸೊಗಡು
ನಿಜವಾಗ್ಲೂ ನಮ್ದು ಎದ್ದು ತೋರಿಸುವಂತ ಒಂದು ವಿಶೇಷ ಆಟ ಕೆಸರಗದ್ದೆ ಆಟ. ಅದು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಕಾಲೇಜಿನಲ್ಲಿ ಅವರ ವತಿಯಿಂದ ಒಂದು ವಿಶೇಷವಾಗಿ ಆಯೋಜನೆ ಮಾಡಲಾಗಿತ್ತು. ಅದರ ಒಂದು ವಿಡಿಯೋ ನೋಡ್ಕೊಂಬರೋಣ, ಬನ್ನಿ. ಮಂಡ್ಯದ ಮದ್ದೂರು ತಾಲೂಕಿನ ತೊರೆಶೆಟ್ಟಹಳ್ಳಿ ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ಯುವ ಸಂಸ್ಕೃತಿ ಮತ್ತು ಕ್ರೀಡಾ ಸಂಘ ಹಾಗೂ ಮಹಿಳಾ ಸರ್ಕಾರಿ ಕಾಲೇಜು ವತಿಯಿಂದ ಆಯೋಜಿಸಿದ್ದ ಕೆಸರು ಗದ್ದೆ ಕ್ರೀಡಾಕೂಟವನ್ನು ವಿಶ್ವ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ದಿಲೀಪ್ ಕುಮಾರ್ರವರು ಚಾಲನೆ ನೀಡಿದರು. ಕ್ರೀಡೆಯಲ್ಲಿ ಭಾಗವಹಿಸಿದ್ದ 150 ಹೆಚ್ಚು ಹೆಣ್ಣು ಮಕ್ಕಳು ಕೆಸರಿನಲ್ಲಿ ಏರ್ಪಡಿಸಿದ್ದ ಕೆಸರುಗದ್ದೆ ಓಟ, ಕೂಸುಮರಿ ಓಟ, ಇಮ್ಮುಖ ಓಟ, ಹಗ್ಗ ಜಗ್ಗಾಟ, ಇನ್ನು ಹಲವಾರು ಕ್ರೀಡೆಗಳಲ್ಲಿ ಸಂಭ್ರಮದಿಂದ ಭಾಗವಹಿಸಿದರು. ತಾಯಿ, ನನ್ಗೆ ತುಂಬ ಖುಷಿ ಆಗ್ತಿದೆ. ಇವತ್ತು ಕೆಸರು ಗದ್ದೆ ಆಟದಲ್ಲಿ ಆಟಾಡಿದ್ದು, ಓಡಿದ್ದು, ಹಗ್ಗ ಜಗ್ಗಾಟ ಎಲ್ಲ ತುಂಬ ಇಷ್ಟ ಆಯಿತು. ನನ್ನ ಗೋಸ್ ಕಳೆದ ಟೈಮು ಹಿಂಗೆ ಆಡಿದ್ದು. ಈ ಥರ ಆಟ ಅರೇಂಜ್ ಮಾಡಿರೋರಿಗೆ ತುಂಬ ಧನ್ಯವಾದಗಳು. ನಂಗೆ ತುಂಬ ಖುಷಿ ಆಯಿತು ಈ ಥರ ಆಟ ಆಡಿ. ಯಾವ ಥರ ಆಡಿದ್ರು? ಲಾಸ್ಟ್ ಟೈಮ್ ಇದೇ ಥರ ಎಸ್ಎಸ್ ಕ್ಯಾಂಪಲ್ಲಿ ಮಾಡಿದ್ರು, ಅವಾಗಲೂ ಆಟ ಆಡಿದ್ದು. ಬೇರೆ ಸಂದರ್ಭದಲ್ಲಿ ಎಲ್ಲೂ ಆಟ ಆಡಲ್ಲ? ಯಾವಾಗಲೂ ಆಟ ಆಡಿಲ್ಲ. ಇಲ್ಲಿಗೆ ಬಂದ್ರೆ ಮಾತ್ರ ಈ ಥರ ಆಟ ಆಡ್ಬೋದು. ಏನೇನು ಆಟ ಆಡಿದ್ರಿ? ರನ್ನಿಂಗ್ ರೇಸ್, ಒಂದು ಎಲ್ಲರೂ ಓಡೋದು, ಮತ್ತೆ ಹಿಂದೆಯಿಂದ ಓಡೋದು, ಮತ್ತೆ ಕುಸುಮರಿ ಕಟ್ಕೊಂಡು ಓಡಿದ್ದು, ಮತ್ತೆ ಹಗ್ಗ ಜಗ್ಗಾಟ ಎಲ್ಲ ಆಟ ಆಡ್ದು. ಇನ್ನು ಮದ್ದೂರಿನಲ್ಲಿ ಕಾನೂನು ಸೇವೆಗಳ ಹರಿವು ಸಮಿತಿ ಹಾಗೂ ಪುರಸಭೆ ಮತ್ತು ಸರ್ಕಾರಿ ಮಹಿಳಾ ಕಾಲೇಜು ಇವರ ವತಿಯಿಂದ ಸ್ವಚ್ಛ ಭಾರತ್ ಅಭಿಯಾನವನ್ನ ಹಮ್ಮಿಕೊಳ್ಳಲಾಯಿತು. ಸ್ವಚ್ಛ ಭಾರತ್ ಅಂದ್ರೆ ಕ್ಲೀನ್ ಭಾರತ್ ಅಂತ. ಏನೋ ನಾವು ಸ್ವಚ್ಛ ಭಾರತ್ ಅಭಿಯಾನವನ್ನ ನಿರಂತರವಾಗಿ ಮಾಡ್ತಾ ಬರ್ತೇವೆ. ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಬಹಳ ವಿಶೇಷವಾಗಿ ಸ್ವಚ್ಛ ಭಾರತ್ ಅಭಿಯಾನವನ್ನ ಬಹಳ ಅದ್ಭುತವಾಗಿ ಎಲ್ಲ ಕಡೆನೂ ಕೂಡ ಮಾಡಲಾಗಿತ್ತು. ಮಂಡ್ಯ ನಗರದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಲಾಗಿತ್ತು. ಆ ನಿಟ್ಟಿನಲ್ಲಿ ಇದೊಂದು ವ್ಯವಸ್ಥೆ ನಿಜವಾಗ್ಲೂ ಕೂಡ ಸ್ವಚ್ಛ ಭಾರತ್ ಅನ್ನುವಂಥ ವ್ಯವಸ್ಥೆ ಬಹಳ ವಿಶೇಷವಾದಂತ ಕೂಗು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಯೋಜನೆ ಮಾಡಬೇಕು, ಅದನ್ನೆಲ್ಲ ಅರಿವು ಮೂಡಿಸಿ ದೊಡ್ಡ ಮಟ್ಟದಲ್ಲಿ ಇನ್ನೂ ಕೂಡ ಅರಿವು ಮೂಡಿಸ್ಬೇಕು ಅನ್ನುವಂಥದ್ದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಅದರ ಒಂದು ವಿಡಿಯೋ ಇದೆ, ನೋಡ್ಕೊಂಬರೋಣ, ಬನ್ನಿ. ಮದ್ದೂರು ತಾಲೂಕು ಕಾನೂನು ಸೇವೆಗಳ ಸಮಿತಿ, ಪುರಸಭೆ ಹಾಗೂ ಸರ್ಕಾರಿ ಮಹಿಳಾ ಕಾಲೇಜು ವತಿಯಿಂದ ಆಯೋಜಿಸಿದ್ದ ಸ್ವಚ್ಛ ಭಾರತ್ ಅರಿವು ಜಾಥಾ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಗಣೇಶ್ ರವರು ಉದ್ಘಾಟಿಸಿದರು. ನಂತರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ತೆರಳಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಮಾಹಿತಿ ಕರಪತ್ರಗಳನ್ನು ಮನೆಯ ಬಾಗಿಲಿಗೆ ಅಂಟಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮ್ಮ ದೇಶದಲ್ಲಿ ಈ ಘನತ್ಯಾಜ್ಯ ಏನಿದೆ ಅದನ್ನು ವಿಲೇವಾರಿ ಮಾಡೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ನಮಗೆಲ್ಲ ಗೊತ್ತಿರೋ ಮಟ್ಟಿಗೆ ಈಗಾಗಲೇ ನಮ್ಮ ರಾಷ್ಟ್ರ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಸ್ವತಃ ಒಂದು ಸ್ವಚ್ಛತಾ ಆಂದೋಲನಕ್ಕೆ ಕೈ ಜೋಡಿಸಿ ಅವರು ಸಹ ಕ್ಲೀನ್ ಮಾಡಿ ಜನರಿಗೆ ಒಂದು ಅವೇರ್ನೆಸ್ ಮಾಡೋಕ್ಕೆ ಪ್ರಯತ್ನಪಟ್ಟರು. ನಮ್ಮ ಗಾಂಧೀಜಿ ಸಹ ನಮ್ಮ ದೇಶ ನಮ್ಮ ಬಹಳ ಸ್ವಚ್ಛತವಾಗಿರಬೇಕು, ಸ್ವಚ್ಛತೆಯನ್ನು ನಾವೇ ನಮ್ಮ ಮನಸ್ಸಿನಿಂದ ಪ್ರಾರಂಭ ಮಾಡಬೇಕು ಅಂತ ಅವರ ಒಂದು ಜೀವನ ಚರಿತ್ರೆಯಲ್ಲಿ ಹೇಳ್ತಾರೆ. ಈಗಾಗಲೇ ಇತ್ತೀಚೆಗೆ ಒಂದು ವಾಟ್ಸಪ್ಪಲ್ಲಿ ಓಡಾಡ್ತಾ ಇತ್ತು, ಆಂಧ್ರ ಪ್ರದೇಶದಲ್ಲಿ ಯಾವುದೋ ಒಂದು ಹಳ್ಳಿಲಿ ಪ್ರತಿಯೊಂದು ಅವರ ಕೆಲಸನ ಅವರೇ ಮಾಡ್ತಾಯಿದ್ದಾರೆ. ಅವರ ಮನೆ ಮುಂದೆ ಸ್ವಚ್ಛ ಮಾಡೋದಾಗಲಿ, ಅವ್ರ ಮುಂದೆ ಮನೆ ಮುಂದೆ ಒಂದು ಕ್ಲೀನಾಗಿ ಒಂದು ಆವರಣ ಮಾಡ್ಕೊಳ್ಳೋದಾಗಲಿ, ರಸ್ತೆ ಬೀದಿಲಿರೋ ರಸ್ತೆಗಳು ಗುಡಿಸೋದಾಗಲಿ, ಅಕ್ಕಪಕ್ಕದಲ್ಲಿ ಬಿದ್ದಿರುವಂಥ ಎಲೆಗಳನ್ನೇ ತಾಕೋದಾಗಲಿ, ಇವನ್ನೆಲ್ಲ ಸ್ವತಃ ಅವರೇ ಮಾಡ್ತಾಯಿದ್ದಾರೆ. ಯಾಕೆ ಮಾಡ್ತಾಯಿದ್ದಾರೆ ಅಂದರೆ ಅವರಿಗೆ ಒಂದು ಮನಸ್ಸಿನಲ್ಲಿ ಅವರಿಗೆ ಅದು ಹುಟ್ಟಿದೆ. ನಾವು ಮೊದಲು ಸ್ವಚ್ಛತೆ ಆಗಿರಬೇಕು, ನಮ್ಮ ಮನೆ ಸ್ವಚ್ಛತೆ ಆಗಿರಬೇಕು, ಮತ್ತು ನಮ್ಮ ಆವರಣ ಸ್ವಚ್ಛತೆ ಆಗಿರಬೇಕು, ಮತ್ತು ನಮ್ಮ ಊರು ಸ್ವಚ್ಛತೆಯಿಂದ ಇರಬೇಕಂತ ಅವರಿಗೆ ಒಂದು ಮನವರಿಕೆ ಆಗಿದೆ. ಅವರ ಸ್ವತಃ ಅವರ ಇಚ್ಛೆಯಿಂದ ಅವ್ರು ಮಾಡ್ತಾರೋ ಕೆಲಸ. ಆದ್ದರಿಂದ ಈ ಒಂದು ಇಚ್ಛೆ ಪ್ರತಿಯೊಬ್ಬರ ಮನುಷ್ಯನಿಗೂ ಕೂಡ ಅವನ ಜೀವನದಲ್ಲಿ ಅದು ಉಟ್ಕೋಬೇಕು. ಯಾಕಂತೇಳಿದ್ರೆ ನಾನು ಊಟ ಮಾಡೋ ತಟ್ಟೆ ಚೆನ್ನಾಗಿರ್ಬೇಕು, ನಾನು ಊಟ ಮಾಡೋ ಕೈ ಚೆನ್ನಾಗಿರ್ಬೇಕು, ನಾನು ನನ್ನ ದೇಹ ಚೆನ್ನಾಗಿರ್ಬೇಕು ಅಂತ, ನನ್ನ ಪರಿಸರ ಚೆನ್ನಾಗಿರ್ಬೇಕು, ನಮ್ಮ ಮನೆ ಚೆನ್ನಾಗಿರ್ಬೇಕು, ನಮ್ಮ ಆವರಣ ಚೆನ್ನಾಗಿರ್ಬೇಕು, ನಮ್ಮ ಅಕ್ಕಪಕ್ಕದವರು ಸಹ ಒಂದು ಆರೋಗ್ಯವಾಗಿ ಇರುವಂಥ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಅವನ ಮನವರಿಕೆ ಆದರೆ ಖಂಡಿತ ಸಹ ಇದು ಸಾಧ್ಯ. ಆದರೆ ದುರದೃಷ್ಟವಶಾತ್ ಈಗ ಮನುಷ್ಯ ಅವನ ಒಂದು ಸ್ವಾರ್ಥನ ಸ್ವಾರ್ಥಕ್ಕೋಸ್ಕರನ ಯೋಚನೆ ಮಾಡ್ತಾನೆ, ಬೇರೆಯವರ ಒಂದು ಒಳ್ಳೆಯ ಚಿಂತನೆಯನ್ನು ಒಳ್ಳೆಯ ಆರೋಗ್ಯವನ್ನು ಅವನು ಚಿಂತನೆ ಮಾಡೋದಿಲ್ಲ. ಆದ್ದರಿಂದ ಈಗ ಕಾಲಕ್ರಮೇಣವಾಗಿ ಏನು ಸರ್ಕಾರಗಳ ತಲೆ ಮೇಲೆ ಬಿದ್ದಿದೆ ಈ ಹೊರೆ, ಇದ್ರ ಮುಖಾಂತರ ಈಗ ನಮ್ಮ ಸರ್ಕಾರದಲ್ಲಿ ಹಲವಾರು ಯೋಜನೆಗಳನ್ನ ಮಾಡಿ ಅದರ ಮುಖಾಂತರ ನಮ್ಮ ನಗರ, ನಮ್ಮ ಮನೆ, ನಮ್ಮ ಬೀದಿ, ನಮ್ಮ ಒಂದು ಊರು ಸ್ವಚ್ಛತವಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇದರ ಒಂದು ಅಂಗವಾಗಿ
ನಮ್ಮ ಏನೊಂದು ಪುರಸಭೆ ಮದ್ದೂರು ಅವರು ಸಹ ಈ ಕಾರ್ಯಕ್ರಮ ಒಳ್ಳೆ ಪ್ರಾರಂಭ ಮಾಡಿದ್ದಾರೆ ಒಳ್ಳೆ ದೃಷ್ಟಿಯಿಂದ. ಆದ್ದರಿಂದ ನಮ್ಮ ಈ ಏನು ಮದ್ದೂರು ನಗರದ ಮದ್ದೂರು ಪುರಸಭೆಯ ಸಾರ್ವಜನಿಕರು ಪ್ರತಿಯೊಬ್ಬರು ಸಹ ಇದಕ್ಕೆ ಕೈಜೋಡಿಸಿ ಮೊದಲು ನಮ್ಮ ಮನೆಯನ್ನು ಕ್ಲೀನ್ ಮಾಡೋಣ, ಮೊದಲು ನಮ್ಮ ಮನೆಯ ಆವರಣನ ಕ್ಲೀನ್ ಮಾಡೋಣ, ನಂತರ ನಮ್ಮ ಮನೆಯ ಬೀದಿಯನ್ನು ಸ್ವಚ್ಛತವಾಗಿ ಇಟ್ಕೊಂಡ್ರೆ ಅದರ ಮುಖಾಂತರ ನಮ್ಮ ಊರು ಸ್ವಚ್ಛತವಾಗಿರ್ತದೆ, ಅದರ ಮುಖಾಂತರ ನಮ್ಮ ಆರೋಗ್ಯ ಬಹಳ ಚೆನ್ನಾಗಿರ್ತದೆ, ರೋಗ ರುಜಿನಗಳು ಬರುವುದಿಲ್ಲ. ಈ ಒಂದು ಅರಿತುಕೊಂಡ್ರೆ ಇದು ನಮ್ಮ ಒಳ್ಳೆಯ ಕೆಲಸ, ಬೇರೆ ಯಾರಿಗೂ ಸಹಾಯ ಮಾಡೋಕ್ಕೋಸ್ಕರ ಅಲ್ಲ, ನಮ್ಮ ನಮ್ಮ ಪರಿಸರ ಚೆನ್ನಾಗಿದ್ದರೆ ನಾವು ಆರೋಗ್ಯ ಆಗಿರ್ಬೋದು. ಇದನ್ನು ಮನಗೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು, ನಮ್ಮ ಪುರಸಭೆಗೆ ಸಹಕರಿಸಬೇಕು ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಯಶಸ್ವಿಯಾಗಿ. ಇನ್ನು ಮಂಡ್ಯ ಜಿಲ್ಲೆ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿನಕುರುಳಿ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರಾದಂಥ ಶ್ರೀಮತಿ ವರ್ಮಾಲಕ್ಷ್ಮಿ ಸೋಮಶೇಖರ್ ಅವರ ವತಿಯಿಂದ ಒಂದು KDP ಮೀಟಿಂಗ್ ಅನ್ನ ನಡೆಸಲಾಯಿತು. ಅವರ ಒಂದು ವಿಶೇಷತೆಯನ್ನ ನೋಡ್ಕೊಂಡ್ಬರೋಣ, ಬನ್ನಿ. ಅದರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಚಿನಕುರುಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ವರಲಕ್ಷ್ಮಿ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿಯ ತ್ರೈಮಾಸಿಕ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರವಿಕುಮಾರ್, ರೇಷ್ಮೆ ಬೆಳೆಯನ್ನು ಕಡಿಮೆ ವೆಚ್ಚದಲ್ಲಿ ಬೆಳೆಯಬಹುದಾಗಿ